ಪಟ್ಟಣದಲ್ಲಿ ಮಳೆಗಾಲಕ್ಕೆ ಮುಂಚೆ ಮಾಡಬೇಕಾದ ಚರಂಡಿ ಹೂಳೆತ್ತುವ ಕಾಮಗಾರಿ ಇನ್ನೂ ಬಹಳಷ್ಟು ಕಡೆಗಳಲ್ಲಿ ಬಾಕಿ ಇದೆ. ಮಾಡಿದ ಕೆಲಸವು ಸರಿಯಾಗಿಲ್ಲ ಎಂದು ಸೋಮವಾರ ರಾರಾ ಅಣ್ಣಾಪೈ ಸಭಾಭವನದಲ್ಲಿ ನಡೆದ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಹಲವು ಸದಸ್ಯರು ಆಕ್ಷೇಪಿಸಿದರು. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ನಡೆಸಿದ ಚರಂಡಿ ಹೂಳೆತ್ತಿ ಸ್ವಚ್ಛಗೊಳಿಸುವ ಕಾಮಗಾರಿಗೆ ಸಂಬಂಧಿಸಿ ಸಭೆಯ ಅನುಮೋದನೆಗೆ ವಿಷಯ ಪ್ರಸ್ತಾಪಿಸಿದಾಗ ಸಭೆಯಲ್ಲಿ ಬಹುತೇಕ ಎಲ್ಲಾ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ವಾರ್ಡಿನ ಬಹಳಷ್ಟು ಕಡೆಗಳಲ್ಲಿ ಚರಂಡಿ ಹೂಳೆತ್ತಿಲ್ಲ, ಹೂಳೆತ್ತಿದ ಬಳಿಕ ಹೂಳನ್ನು ಅಲ್ಲಿಯೇ 4-5 ದಿನ ಬಿಟ್ಟಿದ್ದರಿಂದ ಮಳೆಗೆ ಪುನಃ ಹೂಳು ಗಟಾರ ಸೇರಿದೆ, ಮಾಡಿದ ಕೆಲಸ ಸರಿಯಾಗಿಲ್ಲ, ಮಳೆಗಾಲ ಮುಗಿಯುವವರೆಗೂ ಹೂಳೆತ್ತುವ ಕೆಲಸ ಮಾಡುತ್ತಲೇ ಇರುತ್ತೀರಾ ಎಂದು ಪ್ರಶ್ನಿಸಿದರು. ಉಪಾಧ್ಯಕ್ಷ ರಾಜೇಶ್ ಪೈ ಉತ್ತರಿಸಿ ಕೆಲಸಗಾರರ ಲಭ್ಯತೆಯ ಆಧಾರದಲ್ಲಿ ಪ್ರತಿ ವಾರ್ಡ್ನಲ್ಲೂ ವೇಗವಾಗಿ ಕೆಲಸ ನಡೆಸಲಾಗುತ್ತಿದೆ ಎಂದರು. ಮುಖ್ಯವಾಗಿ ನಗರಾಭಿವೃದ್ಧಿ ಇಲಾಖೆ ಹಾಗೂ ಒಳಚರಂಡಿ ಮಂಡಳಿಯಿಂದ ಒಳಚರಂಡಿ ಕಾಮಗಾರಿಗೆ ಪರಿಷ್ಕೃತ ದರ ಪಟ್ಟಿಯಂತೆ 79.6 ಕೋಟಿ ರೂಗಳಿಗೆ ಅನುಮೋದನೆ ಠರಾಯಿಸಲಾಯಿತು. ಪುರಸಭೆ ತರಕಾರಿ ಮಾರುಕಟ್ಟೆ ಬಳಿಯ ಹಳೆಯ ಬಸ್ ನಿಲ್ದಾಣ ತೆರವುಗೊಳಿಸುವ ಕುರಿತು ಮುಖ್ಯಾಧಿಕಾರಿ ಸುರೇಶ್ ಎಂಕೆ ಸದಸ್ಯರ ಅನುಮತಿ ಕೋರಿದರು. ಇದೇ ರೀತಿ ಹಳೆಮೀನು ಪೇಟೆ ಬಳಿಯ ಶಿಥಿಲ ಕಟ್ಟಡಗಳನ್ನು ಕೂಡ ಕೂಡಲೇ ತೆರವುಗೊಳಿಸದಿದ್ದರೆ ಅಪಾಯವಿದೆ ಎಂದು ಸದಸ್ಯ ಸಂತೋಷ್ ನಾಯ್ಕ ಎಚ್ಚರಿಸಿದರು. ಉಳಿದಂತೆ ಪೌರ ಕಾರ್ಮಿಕರ ಉಪಹಾರ ಭತ್ಯೆ, ಟೆಂಡರ್ಗಳು, ಹೊರಗುತ್ತಿಗೆ ನೌಕರರ ನೇಮಕಾತಿ ಹಾಗೂ ಸಂಬಳ ವಿಚಾರ, ಮರಾಕಲ್ ಜಂಟಿ ನೀರು ಸರಬರಾಜು ಯೋಜನೆ, ಗುಂದ ರಸ್ತೆ ನಿರ್ಮಾಣಕ್ಕೆ ಭೂಸ್ವಾಧೀನ, ವಿವಿಧ ಸಾಮಗ್ರಿ ಖರೀದಿ, ಕ್ರಿಯಾ ಯೋಜನೆಗಳು ಇನ್ನಿತರ ಹಲವು ವಿಚಾರಗಳು ಸಭೆಯಲ್ಲಿ ಚರ್ಚೆಯಾಯಿತು. ಈಗ ನೀವು ಒಂದು ಮನೆಗೆ ಪರ್ಮಿಷನ್ ಕೊಡ್ಬೋಗ್ತೀರಿ, ಆ ಮನೆ ಹಿಂದೆ ಬದಿಗೆ ಬಹಳ ಮನೆ ಇರ್ತದೆ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ನೀವು ಯಾರಾದ್ರೂ ಅದು ಅಬ್ಸರ್ವ್ ಮಾಡಿ, ಅಲ್ಲಿ ಹಿಂದಿದ್ದ ಮನೆ ಮುಂದಿದ್ದವರು ಈಗ ಬತ್ತರು, ಈಗ ರಸ್ತೆ ಸೈಡ್ ಮನೆ ತಂದಿರ್ತರು, ಈಗ ಅವ್ರು ಮನೆ ಕಟ್ಟಿದ್ರು ಹೋದ್ರು, ಪಾಪ ಹಿಂದಿದ್ದರು ಪಶ್ಚಾತ್ತಾಪ ಪಡ್ಬೇಕು. ಆವಾಗ ಅವರಿಗೆ ಹಿಂದ್ ಬದಿಗೂ ಒಂದು ಕಾಲ್ ದಾರಿ ಮಾಡೋಂಗೆ ಅದು ಆಪ್ಷನ್ ಮಾಡಿ ಆ ರೀತಿ ಮಾಡಿಸಿ. ಏನಾಗ್ತದೆ ಅಂದ್ರೆ ಇಲ್ಲಂದ್ ಬಿಟ್ರೆ ಪಾಪ ಹಿಂದಿದ್ದರು ಏರೋಪ್ಲೇನ್ ತಗೊಂಡೆ ಕೆಳಗಿರುವ ಪರಿಸ್ಥಿತಿ ಬರ್ತದೆ, ಅವ್ರು ಬ್ಲಾಕ್ ಮಾಡ್ಬಿಡ್ತಾರೆ ಹಿಂಗೆ. ಈಗ ನಾಳೆಗೆ ಅವ್ರು ರಸ್ತೆ ಸೈಡ್ ಮನೆ ತಗೊಂಡ ಅವಂಗ ತುಂಬಿತ್ತು ಅಧ್ಯಕ್ಷೆ ಮೋಹಿನಿಗೌಡ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಹರ್ಮಲ್ಕರ್ ಹಾಗೂ ಇತರ ಸದಸ್ಯರು ಹಾಜರಿದ್ದರು.